ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೊತೆಗೆ ಇನ್ನೂ 12 ಜನ ಆರೋಪಿಗಳು ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಇದೀಗ ಮತ್ತೈದು ದಿನಗಳ ಕಾಲ ಕಸ್ಟಡಿಯನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಪೊಲೀಸರು, ಸಾರಿ ನ್ಯಾಯಾಲಯ. ಇದರ ನಡುವೆ ಮತ್ತಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಸಾಕ್ಷ್ಯಗಳ ಸಂಗ್ರಹಕ್ಕೆ ಆರೋಪಿಗಳ ಬೆನ್ನು ಬಿದ್ದಿದೆ ಖಾಕಿ. ಚಾರ್ಜ್ ಶೀಟ್ನಲ್ಲಿ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡೋಕ್ಕೆ ಸ್ಥಳ ಮಹಜರು ಸಾಕ್ಷ್ಯ ಸಂಗ್ರಹಣೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಈ ಹಿನ್ನೆಲೆಯಲ್ಲಿ ಕೊಲೆ ನಡೆದಾಗ ಆರೋಪಿಗಳು ಯಾವ ಬಟ್ಟೆಯನ್ನು ಧರಿಸಿದ್ರು ಅದರ ಬಗ್ಗೆ ವಿಚಾರಣೆ ಹೋಗ್ತಾ ಇದೆ. ಈಗ ಜೂನ್ 8 ತಾರೀಕು ಧರಿಸಿದ್ದ ಬಟ್ಟೆಗಳನ್ನು ಪತ್ತೆ ಹಚ್ಚೋಕೆ ಮುಂದಾಗ್ತಾ ಇದ್ದಾರೆ. ಯಾಕಂದರೆ ಹಲ್ಲೆ ನಡೆದಂತಹ ಸಂದರ್ಭದಲ್ಲಿ ರಕ್ತದ ಕಲೆಗಳು ಬಟ್ಟೆಗೆ ಆರಿರುವ ಅಥವಾ ಬಿದ್ದಿರುವ ಸಾಧ್ಯತೆ ಇರುತ್ತೆ. ಶೆಡ್ನಲ್ಲಿದ್ದಾಗ ಆರೋಪಿಗಳು ಧರಿಸಿದ್ದ ಬಟ್ಟೆಗೆ ಶೋಧ. ಹಾಗಾಗಿ ಈಗ ಆರೋಪಿಗಳ ಮನೆಗಳಲ್ಲಿ ಬಟ್ಟೆಗಳ ಶೋಧ ಸಾಧ್ಯತೆ ಇದೆ. ಯಾಕಂದರೆ ಇವರು ಬಿಸಾಡಿ ನಂತರ ಹೋಗಿರೋದೆ ಅವರವ್ರ ಮನೆಗಳಿಗಲ್ವಾ, ಡ್ರೆಸ್ ಚೇಂಜ್ ಮಾಡಿರ್ತಾರೆ. ಸೊ ಈಗ ಅದನ್ನು ಕೂಡ ಸಾಕ್ಷಿಯಾಗಿ ಪರಿಗಣನೆಗೆ ತಗೋಬೇಕಾಗುತ್ತೆ. ಒಂದು ಕಡೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಅವರಿಗೆ ಬಹಳ ಕ್ರೂರವಾಗಿ ಹಲ್ಲೆ ಮಾಡಿ ಕೊಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಇವ್ರ ಮೇಲ್ನೋಟಕ್ಕೆ ಇವ್ರು ಹೇಳ್ತಾ ಇರೋ ಹಂಗೆ ಜಸ್ಟ್ ಹೊಡೆದ ತಕ್ಷಣ ಸತ್ತೋದ್ನ ಅಥವಾ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅಂತೆಲ್ಲ ಮಾಹಿತಿ ಸಿಗ್ತಾ ಇದೆ, ಗೋಡೆಗೆ ಬಡ್ಚಿದ್ದಾರೆ ಅಂತೆಲ್ಲ ಮಾಹಿತಿ ಸಿಗ್ತಾ ಇದೆ. ಆ ಸಂದರ್ಭದಲ್ಲಿ ರಕ್ತ ದೇಹದಿಂದ ಹೊರಗೆ ಬಂದಿದ್ರೆ ರೇಣುಕಸ್ವಾಮಿ ದೇಹದಿಂದ ಇವ್ರುಗಳ ಅದು ಮೈಗೂ ಕೂಡ ಅಂಟಿರ್ಬೇಕಲ್ವ, ಅದು ದೇಹಕ್ಕೆಲ್ಲ ಬಟ್ಟೆಗೆಲ್ಲ. ಹಾಗಾಗಿ ಅದರ ಒಂದು ಮಾಹಿತಿ ಕಲೆ ಹಾಕೋಕ್ಕೂ ಕೂಡ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಸೊ ಬಹುಶಃ ಈ ಪ್ರಕರಣದಲ್ಲಿ ಪವಿತ್ರ, ದರ್ಶನ್, ಉಳಿದಂತಹ ಆರೋಪಿಗಳ ಮನೆಗೂ ಕೂಡ ಕರ್ಕೊಂಡು ಹೋಗ್ಬೋದೇನೋ.